ಮಂಡ್ಯ ಜಿಲ್ಲೆಯ ಹೈನೋದ್ಯಮದಲ್ಲಿ ಭಾರಿ ಸಂಚಲನ ಮೂಡಿಸಿದ ಮನ್ಮೂಲ್ ಹಾಲು ನೀರು ಬಹುಕೋಟಿ ಹಗರಣದ ಸಮುದ್ರ ಮಂಥನ ಮಾಡಿದರೆ ಹೆಚ್ಚು ಹೊರ ಬರುತ್ತಿರುವ ಹಾಲಹಲದ ವಿಷವರ್ತುಲಕ್ಕೆ ಕೊನೆಯಲ್ಲಿದೆ ಎಂಬುದೇ ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ಜಿಡ್ಡು ನಷ್ಟ ಸಮಯ ಪರಿಪಾಲನೆ ಇಲ್ಲದ ಮಾಫಿಯಾ ಟ್ಯಾಂಕರ್ ಪುರಾಣ ನೋಡಿದ ಬಳಿಕ ಈಗ ಮತ್ತಷ್ಟು ಹಗರಣಗಳ ಮಾಲೆ ನಿಮ್ಮ ಮುಂದಿಡಲಿದೆ ನಮ್ಮ ಕಾವೇರಿ ಟಿವಿ. ಮೊನ್ನೆ ನೋಡಿದ್ರಲ್ಲ ಜಿಡ್ಡು ಜಿಡ್ಡೇತರ ಅಂಶ ಕಡಿಮೆಯಾದ ಬಗ್ಗೆ ಹಾಗೂ ಗಂಟೆಗಟ್ಟಲೆ ಹಾಲು ಉತ್ಪನ್ನ ಘಟಕಕ್ಕೆ ಆಗಮಿಸುತ್ತಿದ್ದ ಹಾಲು ನೀರು ಟ್ಯಾಂಕರ್ ಕತೆಗೆ ಪೂರಕವಾಗಿ ಇದೇ ಏಪ್ರಿಲ್ 17ರಂದು ಡೈರಿ ವ್ಯವಸ್ಥಾಪಕರು ಉಸ್ತುವಾರಿಗಳಿಗೆ ಪ್ಲಾಂಟ್ ವಿಭಾಗದ ಮೂವರು ಅಧಿಕಾರಿಗಳು ಟ್ಯಾಂಕರ್ ಹಾಲಿನ ಪ್ಯಾಟ್ ಮತ್ತು ಎಸ್ಎನ್ಎಫ್ ನಷ್ಟದ ಬಗ್ಗೆ ಮೌಖಿಕವಾಗಿ ತಿಳಿಸಿ ಪತ್ರ ಬರೆದು ಸಹಿ ಹಾಕಿರುವುದು ಬಹಿರಂಗವಾಗಿದೆ. ಇನ್ನು ಒಕ್ಕೂಟ 47 ಬಿಎಂಟಿ ಮಾರ್ಗಗಳ ಟೆಂಡರ್ ಹಿಡಿದಿರುವ 13 ಗುತ್ತಿಗೆದಾರರು ಅಧಿಕೃತ ವಾಹನವನ್ನು ಬಳಸದೆ ಬೇರೆ ವಾಹನ ಒದಗಿಸಿರುವ ಬಗ್ಗೆ 2020ರ ಆಗಸ್ಟ್ 28ರಂದು ನೋಟಿಸ್ ನೀಡಲಾಗಿದೆ. ಅವತ್ತು ಈ ಕುರಿತು ಪರಿಶೀಲನೆ ನಡೆಸಿ ಟ್ಯಾಂಕರ್ ಗುತ್ತಿಗೆದಾರರಿಗೆ ನೀರು ಕುಡಿಸಿದ್ದರೆ ಈ ಗತಿ ಸಂಸ್ಥೆಗೆ ಬರುತ್ತಿರಲಿಲ್ಲ. ಇರಲಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀವಿ ನೋಡಿ. ಇದೇ ಮಾರ್ಚ್ 8ರಂದು ವ್ಯವಸ್ಥಾಪಕರಿಗೆ ಬರೆದಿರುವ ಪತ್ರದಲ್ಲಿ 14 ಮಾರ್ಗಗಳ ಟ್ಯಾಂಕರ್ಗಳು ವಾಹನದ ಎರಡು ಬದಿಯಲ್ಲಿ ವಾಹನಗಳ ನಂಬರ್ ನಮೂದಿಸದೆ ಒಳಗೆ ಬರುತ್ತಿವೆ. ಪರಿಣಾಮ ಸಿಸ್ಟಮ್ ಆಪರೇಟರ್ ಎದ್ದು ಹೋಗಿ ವಾಹನ ಸಂಖ್ಯೆ ಖಾತ್ರಿಪಡಿಸಿಕೊಳ್ಳಬೇಕಿರುವ ಕಾರಣ ತಡವಾಗುತ್ತಿದೆ. ಹಾಗಾಗಿ ಕ್ರಮ ಕೈಗೊಳ್ಳಲು ಶೇಖರಣೆ ಮತ್ತು ತಾಂತ್ರಿಕ ವಿಭಾಗದವರಿಗೆ ತಿಳಿಸಲು ಕೋರಿದ್ದಾರೆ. ಈ ಪತ್ರ ಪರಿಶೀಲನೆ ನಡೆಸಿದರೆ ಮುಖ್ಯ ವ್ಯವಸ್ಥಾಪಕ ಅವರನ್ನೇ ಗುರಿಯಾಗಿಸಿ ತನಿಖೆ ನಡೆಯಬೇಕಾದ ತುರ್ತು ಅಗತ್ಯವಿದೆ. ಇನ್ನೂ ಆತಂಕಕಾರಿ ವಿಚಾರಗಳಿವೆ, ಗಮನಿಸಿ. 2019ರ ನವೆಂಬರ್ 30ರಂದು ನಡೆದಿರುವ ಪತ್ರ ವ್ಯವಹಾರದಲ್ಲಿ ಅಂದು ಸಂಗ್ರಹಿಸಿದ ಹಾಲಿನ ಸ್ವೀಕೃತಿ ಮೊದಲು ಸೈಲೋ ಟ್ಯಾಂಕ್ ಸಂಗ್ರಹಿಸಿದ ಬಳಿಕ ಪ್ಯಾಟ್ ಮತ್ತು ಎಸ್ಎನ್ಎಫ್ ವ್ಯತ್ಯಾಸವಾಗುತ್ತಿರುವ ಬಗ್ಗೆ ದಾಖಲೆ ಸಮೇತ ವರದಿ ಮಾಡಲಾಗಿದೆ. ಆ ವರದಿಯಂತೆ ತಿಂಗಳಿಗೆ 5610 ಕೆಜಿ ಪ್ಯಾಟ್ ಹಾಗೂ 14431.63 ಕೆಜಿ ಜಿಡ್ಡೇತರ ಎಸ್ಎನ್ಎಫ್ ನಷ್ಟವಾಗುತ್ತಿದೆ. ಇದಕ್ಕೆ ಯಾರು ಹೊಣೆ ಎಂದೇ ಪ್ರಶ್ನಿಸಲಾಗಿದೆ ಎಂದರೆ ಅಧಿಕಾರಿಯ ನೋವು ಅರ್ಥ ಮಾಡಿಕೊಳ್ಳಲಾಗದ ಮನ್ಮೂಲ್ ವ್ಯವಸ್ಥೆ ಇಂದು ತಾವೇ ನೀರು ಕುಡಿಯುವಂತಾಗಿದೆ. ಇದು ಕೇಳಿದರೆ ನಿಮಗೆ ಹಾಲು ನೀರು ಮಾಫಿಯಾದ ದುರ್ವಾಸನೆ ಅನ್ನ ತಿಂದ ಕೆಲ ಅಧಿಕಾರಿಗಳಿಗೆ ಅರ್ಥವಾಗಿದೆ ಎಂದೇ ವ್ಯಾಖ್ಯಾನಿಸಬಹುದು. 2019ರ ನವೆಂಬರ್ 21ರಂದು ಬರೆದಿರುವ ಪತ್ರದಲ್ಲಿ ಸಂಸ್ಕರಣಾ ವಿಭಾಗದ ಹಾಲು ಸ್ವೀಕರಣಾ ಸ್ಥಳದ ಬಳಿ 1ನೇ ಡಾಕ್ ಬಳಿ ಟ್ಯಾಂಕರ್ ಅನ್ಲೋಡ್ ಆಗುವ ದೃಶ್ಯ ಕಾಣುವ ರೀತಿ, ಗುಣ ಭರವಸೆ ವಿಭಾಗದವರು ಹಾಲು ಮಿಶ್ರಣ ಮಾಡಿ ಸ್ಯಾಂಪಲ್ ತೆಗೆಯುವ ದೃಶ್ಯ, ಟ್ಯಾಂಕರ್ ಸ್ವಚ್ಛತೆ ವೀಕ್ಷಣೆಗೆ ಹಾಗೂ ಸಂಸ್ಕರಣಾ ಆವರಣದಲ್ಲಿ ಭರ್ತಿ ಟ್ಯಾಂಕರ್ ನಿಲ್ಲುವ ಸ್ಥಳದಲ್ಲಿ 4 ಸಿಸಿ ಕ್ಯಾಮೆರಾ ಅಳವಡಿಸಲು ಕೋರಲಾಗಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳದ ಅಧಿಕಾರಿಯ ನಡೆ ಮಾತ್ರ ತನಿಖೆಗೆ ಮೊದಲ ಸಾಕ್ಷಿಯಾಗಬಲ್ಲದು. ಇರಲಿ, ಕೊನೆಯ ವಿಚಾರ ಕೇಳಿದರೆ ನಿಮಗೆ ತಮಾಷೆಯಾಗಿ ಕಾಣುತ್ತದೆ. ಆದರೂ ಇಂತಹ ವಿಸ್ಮಯಗಳು ಹಾಲು ನೀರುಗಳರಿಂದ ಆವಿಷ್ಕರಿಸಲ್ಪಟ್ಟಿವೆ ಎಂಬುದು ನಮ್ಮ ಮನ್ಮೂಲ್ನ ಆಡಳಿತಕ್ಕೆ ಹಿಡಿದ ಕನ್ನಡಿಯೇ ಸರಿ. ಹಾಲು ನೀರು ಮಾಫಿಯಾ ಒಂದೆಡೆಯಾದರೆ ಕಳೆದ ಡಿಸೆಂಬರ್ 22ರಂದು ನಡೆದಿರುವ ಪತ್ರ ವ್ಯವಹಾರದಲ್ಲಿ ಕಲ್ಲು ಗುಂಡು, ಕಬ್ಬಿಣದ ರಾಡು ಹಾಗೂ ಡೀಸೆಲ್ ಕ್ಯಾನ್ ತುಂಬಿ ಕದ್ದ ಹಾಲಿನ ತೂಕ ತೋರಿಸಿದ ಟ್ಯಾಂಕರ್ ಮಾಫಿಯಾದ ಕಿಂಗ್ ಫಿನ್ ಪಿ ರಾಜು ಅವರಿಗೆ ಕ್ಷೀರರತ್ನ ಪ್ರಶಸ್ತಿ ಪ್ರದಾನಿಸಲೇಬೇಕು. ಪಿ ರಾಜು ಎಂಬ ಗುತ್ತಿಗೆದಾರನ ವಾಹನದಲ್ಲಿ 15 ಕೆಜಿ ಕಬ್ಬಿಣದ ರಾಡು ಸಿಕ್ಕ ಬಗ್ಗೆ ದೂರು ಸಲ್ಲಿಕೆಯಾಗಿದೆ. ಅಲ್ಲದೆ ಅದೇ ದಿನ ಕೂಳಗೆರೆ ಮಾರ್ಗದ 75 ಕೆಜಿ, ತಗ್ಗಹಳ್ಳಿ ಬಿಎಂಸಿ ಟ್ಯಾಂಕರ್ 15 ಕೆಜಿ, ಸಾತನೂರು ಮಾರ್ಗದ ಟ್ಯಾಂಕರ್ 20 ಕೆಜಿ ಹಾಗೂ ತೂಬಿನಕೆರೆ ಮಾರ್ಗ ಟ್ಯಾಂಕರ್ನಲ್ಲಿ 35 ಕೆಜಿ ಸೇರಿ 145 ಕೆಜಿ ತೂಕದ ವಸ್ತುಗಳು ಸಿಕ್ಕಿದ ಬಗ್ಗೆ ವರದಿ ಮಾಡಿ ಟೆಂಡರ್ ನಿಯಮಾವಳಿ ರೀತಿಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮಾಡಿದ ವರದಿ ಮುಂದೆ ಏನಾಯಿತು ಎಂಬ ಬಗ್ಗೆ ತನಿಖೆ ಮಾಡಿದರೆ ಗುತ್ತಿಗೆದಾರರಿಂದ ಸಿಕ್ಕ ಉತ್ತರ ಮಾತ್ರ ಅವರ ಪ್ರಳಯಾಂತಕತನವ ಬಯಲು ಮಾಡುತ್ತದೆ. ನಾವು ಡೀಸೆಲ್ ತರುವ ಬದಲು ರಾಟ್ ತಂದಿದ್ದೇವೆ ಎಂಬ ಹಾರಿಕೆ ಉತ್ತರ ನೀಡಿ ಜಾರಿಕೊಂಡಾಗ ಅಧಿಕಾರಿಗಳು ಆಡಳಿತ ಮಂಡಳಿ ಕರುಣೆ ತೋರಿದ್ದೇಕೆ ಎಂಬ ವಾದಕ್ಕೆ ಉತ್ತರ ಸಿಕ್ಕರೆ ವಾಟರ್ ಮಾಫಿಯಾದ ಅಸಲಿಯತ್ತು ಹೊರಬಂದು ಕೃಷ್ಣನ ಜನ್ಮಸ್ಥಾನ ಸೇರಬೇಕಾದವರು ಸಿಗುತ್ತಾರೆ. ಇಡೀ ಪ್ರಕರಣದಲ್ಲಿ ಅಧಿಕಾರಿಗಳ ಪತ್ರ ವ್ಯವಹಾರ ಕಾಣಸಿಗುತ್ತಿದೆ. ಈ ವಿಚಾರ ಆಡಳಿತ ಮಂಡಳಿ ಗಮನಕ್ಕೆ ಬಂದಿಲ್ಲವೇ ಎಂಬ ಬಗ್ಗೆ ಖುದ್ದು ಆಡಳಿತ ಮಂಡಳಿ ಸಾರ್ವಜನಿಕವಾಗಿ ಇಲ್ಲ ತನಿಖಾ ಸಂಸ್ಥೆಗಳ ಮುಂದೆ ಬಹಿರಂಗಪಡಿಸಬೇಕಾಗಿದೆ. ಒಟ್ಟಾರೆ ಈ ಅಂಶಗಳನ್ನು ಇಟ್ಟುಕೊಂಡು ವಿರೋಧ ಪಕ್ಷಗಳು, ಹೋರಾಟಗಾರರು ಬೀದಿಗಿಳಿಯುತ್ತಿರುವುದು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯುತ್ತದೆ ಎಂಬ ಕುತೂಹಲ ಮೂಡಿಸುತ್ತಿದೆ.